ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿಯಲ್ಲಿ ಬೆಂಕಿಗೆ ಮನೆಯೊಂದು ಆಹುತಿಯಾಗಿದೆ. ಮನೆಗೆ ಆಕಸ್ಮಿಕ ಬೆಂಕಿ ತಗುಲಿದೆ. ಮನೆಯಲ್ಲಿದ್ದ ಬಹುತೇಕ ವಸ್ತುಗಳು ಅಗ್ನಿಗೆ ಆಹುತಿಯಾಗಿದೆ. ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿಯಲ್ಲಿ ನಡೆದಿರುವಂತಹ ಘಟನೆ, ಬೆಂಕಿಗೆ ಮನೆಯೊಂದು ಆಹುತಿಯಾಗಿದೆ. ಆಕಸ್ಮಿಕ ಬೆಂಕಿ ತಗುಲಿದೆ ಮನೆಗೆ. ಮನೆಯಲ್ಲಿದ್ದ ಬಹುತೇಕ ವಸ್ತುಗಳು ಅಗ್ನಿಗೆ ಆಹುತಿಯಾಗಿದೆ. ಆಕಸ್ಮಿಕ ಬೆಂಕಿ ನಂತರ ಮನೆಯಲ್ಲಿದ್ದ ಪೆಟ್ರೋಲ್ಗೂ ಕೂಡ ಬೆಂಕಿ ತಾಗಿದೆ. ನೋಡ ನೋಡ್ತಿದ್ದಂತೆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸುತ್ತೆ. ಗೋರೂರು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅನಾಹುತವನ್ನ ಸಿಬ್ಬಂದಿಗಳು ತಪ್ಪಿಸಿದ್ದಾರೆ. ನೋಡ ನೋಡ್ತಾ ಇದ್ದಂತೆ ಇಡೀ ಮನೆ ದಗದಗನೆ ಹೊತ್ತಿ ಉರಿದಿದೆ. ಗೋರೂರು ಪೊಲೀಸರು ಈಗ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅಲ್ಲಿದ್ದಂತಹ ಸಿಬ್ಬಂದಿಗಳು ಅನಾಹುತವನ್ನ ತಪ್ಪಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ, ಮೊಸಳೆ ಹೊಸಳ್ಳಿಯಲ್ಲಿ ಬೆಂಕಿಗೆ ಮನೆಯೊಂದು ಆಹುತಿಯಾಗಿದೆ. ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಮನೆಯಲ್ಲಿದ್ದಂತಹ ಬಹುತೇಕ ವಸ್ತುಗಳು ಅಗ್ನಿಗೆ ಆಹುತಿಯಾಗಿದೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಅಕ್ಕಪಕ್ಕದಲ್ಲೇ ಬಹಳಷ್ಟು ಮನೆಗಳಿದೆ. ಸಮಯಕ್ಕೆ ಸರಿಯಾಗಿ ಸಿಬ್ಬಂದಿಗಳು ಆಗಮಿಸಿ ಅಲ್ಲಿ ಬೆಂಕಿಯನ್ನ ಒಂದು ಕಂಟ್ರೋಲ್ಗೆ ತಂದಿರೋದ್ರಿಂದ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಶೇಖರ್ ಅನ್ನೋರಿಗೆ ಸೇರಿದಂತಹ ಮನೆ ಇದು ಸುಟ್ಟು ಭಸ್ಮವಾಗಿದೆ. ಮನೆಯಲ್ಲಿದ್ದಂತಹ ಬಹುತೇಕ ವಸ್ತುಗಳು ಕೂಡ ಬೆಂಕಿಗೆ ಆಹುತಿಯಾಗಿದೆ. ನೋಡ ನೋಡ್ತಾ ಇದ್ದಂತೆಯೇ ಮನೆ ಹೊತ್ತಿ ಉರಿದಿದೆ. ಗೋರೂರು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಸ್ಥಳಕ್ಕೆ ಆಗಮಿಸಿದ್ರಿಂದ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಅಲ್ಲಿ ಅಕ್ಕಪಕ್ಕದಲ್ಲೇ ಬಹಳಷ್ಟು ಮನೆಗಳು ಕೂಡ ಇದೆ. ಸಮಯಕ್ಕೆ ಸರಿಯಾಗಿ ಬೆಂಕಿ ನಂದಿಸಿಲ್ಲ ಅಂದಿದ್ರೆ ಪಕ್ಕದ ಮನೆಗಳಿಗೂ ಕೂಡ ಬೆಂಕಿ ವ್ಯಾಪಿಸುವಂತಹ ಒಂದು ಆತಂಕ ಇತ್ತು. ಆದ್ರೆ ಸಮಯಕ್ಕೆ ಸರಿಯಾಗಿ ಬಂದಂತಹ ಸಿಬ್ಬಂದಿಗಳು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಎಷ್ಟೊತ್ತಿಗೆ ನಡೆದಿರುವಂತಹ ಘಟನೆ, ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಳ್ಳೋದಕ್ಕೆ ಏನ್ ಕಾರಣ, ಈ ಹೇಗಿದೆ ಪರಿಸ್ಥಿತಿ? ಶ್ವೇತಾ, ಹಾಸನ ಜಿಲ್ಲೆಯ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶೇಖರ್ ಎಂಬುವರ ಮನೆಯಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿತ್ತು. ಜೊತೆಗೆ ಇಷ್ಟೊಂದು ಅನಾಹುತಕ್ಕೆ ಕಾರಣ ಆಗಿದ್ದು ಏನು ಅಂದ್ರೆ, ಪೆಟ್ರೋಲ್ ಅನ್ನು ಒಳಭಾಗದಲ್ಲಿ ಇಟ್ಟಿದ್ದು, ಮನೆಯ ಒಳಭಾಗದಲ್ಲಿ ಪೆಟ್ರೋಲ್ ಇತ್ತು. ಹೀಗಾಗಿ ಆಕಸ್ಮಿಕ ಬೆಂಕಿ ಹೊತ್ತಿಕೊಂಡ ಸಂದರ್ಭದಲ್ಲಿ ಪೆಟ್ರೋಲ್ ಸಹ ಇದ್ದಿದ್ರಿಂದ ಹೆಚ್ಚಿನ ಪ್ರಮಾಣದ ಬೆಂಕಿ ಉದ್ಭವಿಸಿತ್ತು. ಜೊತೆಗೆ ಅಕ್ಕಪಕ್ಕದ ಮನೆಗಳಿಗೂ ಸಹ ಈ ಒಂದು ಬೆಂಕಿ ವ್ಯಾಪಿಸಲಿಕ್ಕೆ ಮನೆಯೊಳಗೆ ಇದ್ದಂತ ಪೆಟ್ರೋಲ್ ಕಾರಣವಾಗಿದ್ದು, ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಮನೆಯಲ್ಲಿ ಶೇಖರ್ ಸೇರಿದಂತೆ ನಾಲ್ಕು ಮಂದಿ ಒಳಭಾಗದಲ್ಲೇ ಇದ್ರು. ಆದ್ರೆ ಬೆಂಕಿ ಕಾಣಿಸ್ಕೊಂಡ ತಕ್ಷಣದಲ್ಲಿ ಅವರು ಆಚೆ ಬಂದಿದ್ದರಿಂದ ಯಾವುದೇ ರೀತಿಯ ಪ್ರಾಣಾಪಾಯ ಅಥವಾ ಗಾಯಗಳಾಗ್ಲಿ ಯಾವುದೂ ಸಹ ಸಂಭವಿಸಿಲ್ಲ. ಇನ್ನು ಅಕ್ಕಪಕ್ಕದ ಮನೆಗಳಿಗೂ ಸಹ ಬೆಂಕಿ ವ್ಯಾಪಿಸಿತ್ತು. ತಕ್ಷಣವೇ ಬಂದಂತಹ ಅಂದ್ರೆ ಮಾಹಿತಿ ನೀಡಿದ ನಂತರದಲ್ಲಿ ಬಂದಂತಹ ಅಗ್ನಿಶಾಮಕ ದಳದವರು ಅಕ್ಕಪಕ್ಕದ ಮನೆಗಳಿಗೆ ಬೆಂಕಿ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಿಸದಂತೆ ತಡೆಗಟ್ಟುವಲ್ಲಿ ಯಶಸ್ವಿಯಾದ್ರು. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಶ್ವೇತಾ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗೆ.